ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆಯುವ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರಿಯ, ಕರೆಯದೆ ಬರುವ ಮುದಿತನ, ಎಲ್ಲವನ್ನ ಅನುಭವಿಸುತ್ತಾ ಬಾಳುವುದೇ ಬದುಕು. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತೊದಲಭಾಗಿ ಗ್ರಾಮದಲ್ಲಿ ಶ್ರೀ ಕಣ್ಣೀರಿ ಮಠದಿಂದ ಬಂದಂಥ ಔಷಧವನ್ನು ಇವತ್ತು ಜನರಿಗೆ ಹಂಚಲು ಜಮಖಂಡಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಗ್ರಾಮೀಣ ಭಾಗದ ಪದಾಧಿಕಾರಿಗಳು ಶ್ರಮಪಟ್ಟರು. ಔಷಧವನ್ನು ಸೇವಿಸಿದಾಗ ಕೊರೋನಾ ಬರುವುದಿಲ್ಲವಾ ಅಂತ ಭಾರತ್ ವೈಭವ್ ನ್ಯೂಸ್ ವರದಿಗಾರರು ಕೇಳಿದ ಪ್ರಶ್ನೆಗೆ ಸಾಬು ಗಲಗಲಿ ವಕೀಲರು ಉತ್ತರಿಸುತ್ತಾ, ಔಷಧವನ್ನು ಅರ್ಧ ಲೀಟರ್ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದರಲ್ಲಿ 10 ಡ್ರಾಪ್ ಅಂದರೆ 10 ಹನಿಯನ್ನು ಹಾಕಿದರೆ ಸಾಕು. ನಂತರ ಅದನ್ನು ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಕಾಲ ಹೊಟ್ಟೆ ಇದ್ದಾಗ 1 ಗ್ಲಾಸ್ ಸೇವಿಸಬೇಕು ಎಂದರು. ಈ ಔಷಧವನ್ನು ಸೇವಿಸಿದರೆ ಕೊರೋನಾ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಈ ಔಷಧವನ್ನು ಮನುಷ್ಯ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಮಾತ್ರ ಹೆಚ್ಚಿಸುತ್ತದೆ. ಶ್ರೀ ಕಣ್ಣೀರಿ ಮಠದಿಂದ ಬಂದಂಥ ಈ ಆಯುರ್ವೇದ ಔಷಧದಲ್ಲಿ ಯಾವುದೇ ಹಾನಿಕಾರವಿಲ್ಲವೆಂದರು. ಈ ಕಾರ್ಯಕ್ರಮದಲ್ಲಿ ತೊದಲಭಾಗಿ ಗ್ರಾಮದ ಹಿರಿಯರಾದ ಶಂಕರ್ ಕಂಕನವಾಡಿ, ವಿಜಯ್ ಹೆಗ್ಗೋಡ್, ಸಂಜು ಕವತೇಕರ್, ಸಂಗು ಹಮಾರೆ, ಸುರೇಶ್ ಕಾಸರ್ ಮತ್ತು ಗ್ರಾಮೀಣ ಪ್ರದೇಶದ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಣ್ಣೀರಿ ಮಠದ ಶ್ರೀಗಳು ಕೊರೋನಾ ವ್ಯಾಕ್ಸಿನೇಷನ್ ಇದರ ಸಲುವಾಗಿ ಒಂದು ಔಷಧನ ಕಂಡುಹಿಡಿದು ಇವತ್ತು ಎಲ್ಲ ಗ್ರಾಮಗಳಿಗೆ ಈ 10 ಹನಿಗಳನ್ನು ಒಂದು ಬಿಸ್ಲರಿ ಬಾಟ್ಲಿಯಲ್ಲಿ ಹಾಕಿ ಅದನ್ನು 2 ದಿವಸಗಳ ಮಟ್ಟಿಗೆ ಕುಡಿಯಲು ನಾವು ಎಲ್ಲ ಗ್ರಾಮಸ್ಥರಿಗೆ ಹೇಳಿರ್ತಾರೆ. ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ನಮ್ಮೂರಿಗೆ ಈ ಒಂದು ಕೊರೋನಾ ಔಷಧಿಯನ್ನು ತೆಗೆದುಕೊಂಡು ಬಂದು ನಮ್ಮೆಲ್ಲ ಸಾರ್ವಜನಿಕರಿಗೆ ತಿಳಿ ಹೇಳಿ ಮತ್ತು ಈ ಔಷಧದ ಉಪಯೋಗವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಶೇಖರಪ್ಪ, ಸಂಸಿದ್ದಿ, ಭಾರತ್ ವೈಭವ್ ನ್ಯೂಸ್, ಜಮಖಂಡಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.